ಹಾಯ್ ಹೆಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಸ್, ಇವತ್ತು ಶುಕ್ರವಾರ ದಿನ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವರು ದೇವರ ಸ್ಟ್ಯಾಂಡ್ ಎಲ್ಲ ಇನ್ನೂ ಕ್ಲೀನ್ ಮಾಡಬೇಕಷ್ಟೆ. ಹೂವೆಲ್ಲ ತಂದಿಟ್ಟಿದ್ದಾರೆ, ಶುಕ್ರವಾರ ನಾವು ಹೂ ತಗೊಂಡು ಬರ್ತೀವಿ. ಹಾಗಾಗಿ ಇವತ್ತು ನನಗೆ ಇವರೇ ಬೆಳಗ್ಗೆ ಮನೆಯೆಲ್ಲ ಗುಡಿಸಿ ಒರೆಸಿ ಕೊಡ್ತಾ ಇದ್ದಾರೆ. ಯಾಕಂದರೆ ಗರ್ಲ್ಸ್ ಪ್ರಾಬ್ಲಮ್ ಅಂತ ಆಗುತ್ತೆ ಪ್ರತಿ ತಿಂಗಳು, ಗೊತ್ತಿರ್ಬೋದು. ಸೊ ನನಗಂತೂ ಡೆಲಿವರಿಗೆ ಮುಂಚೆ ಆದರೆ ಒಂದು ದಿವಸ ಅಷ್ಟೇ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಇವಾಗ ಡೆಲಿವರಿ ಆದಮೇಲೆ ಪೀರಿಯಡ್ಸ್ ಆದಮೇಲೆ ಅಂತೂ ತುಂಬ ಒಂದು 4-5 ಡೇಸ್ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ನಾನಿಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೇನೆ, ಯಾಕಂದರೆ ಇನ್ನು ಪಾಪು ಕೂಡ ಎದ್ದೇಳ್ತಾಳಂತೆ. ಇಲ್ಲಿ ಪಾಪು ಕೂಡ ಎದ್ದೇಳಿದ್ಲು. ಸೊ ಈ ಟೈಮಲ್ಲಂತೂ ತುಂಬ ನಮಗೆ ಹಾರ್ಮೋನ್ ಚೇಂಜಸ್ ಇರುತ್ತೆ, ಹಾಗಾಗಿ ಆ ಟೈಮಲ್ಲಿ ಇನ್ನೂ ಮನೆಯೆಲ್ಲ ಕ್ಲೀನ್ ಇಟ್ಕೊಳ್ಳಿಲ್ಲ ಅಂದರೆ ಇನ್ನೂ ಸ್ವಲ್ಪ ಮೈಂಡ್ ಇನ್ನೂ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. ಹಾಗಾಗಿ ಇವರೇ ಪಾಪ ಸ್ವಲ್ಪ ಕ್ಲೀನೆಲ್ಲ ಮಾಡಿ ಕೊಡ್ತಾರೆ ನನಗೆ, ಮುಂಚೆಯಿಂದ ಕೂಡ ಅಷ್ಟೇ. ಇವಾಗ ಇನ್ನು ಪಾಪು ಎದ್ದಿದ್ದಾಳೆ, ಸೊ ಅವಳಿಗೆ ಫೀಡ್ ಎಲ್ಲ ಮಾಡಿ ಇವರು ದೀಪ ಹಚ್ಚಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೇಕು. ಎಸ್, ಇವಾಗ ಮಧ್ಯಾಹ್ನ ಆಗಿದೆ, ಊಟಕ್ಕೆ ಅಂತ ಇವರು ಬಂದಿದ್ರು. ಹಾಗಾಗಿ ಅಂದರೆ ಮಧ್ಯಾಹ್ನ ಇವತ್ತೇನು ಪದಾರ್ಥ ಅಂತ ಮಾಡಿರಲಿಲ್ಲ, ನಿನ್ನೆ ದಿ ಫಿಶ್ ಕರೀತು. ಇವರಿಗೆ ಇವರು ನಾನ್ ವೆಜ್ ತಿಂತಾರೆ, ಹಾಗಾಗಿ ಸೊ ನನಗೆ ಇವರು ಬರುವಾಗ ರಸಂ ತಗೊಂಡು ಬಂದಿದ್ರು. ಹಾಗಾಗಿ ಪಾಪುನ ಕೂಡ ಆಟಾಡಿಸ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ ಅಂದರೆ ಈ ವಿಷಯದ ಬಗ್ಗೆ ನನಗೆ ಮುಂಚೆ ಅಷ್ಟು ಕಂಫರ್ಟೇಬಲ್ ಅಂತ ಅನ್ನಿಸ್ತಿರಲಿಲ್ಲ, ಬಟ್ ಇವಾಗ ನ್ಯಾಚುರಲ್ ಥಿಂಕ್ ಇದರ ಬಗ್ಗೆ ಮಾತಾಡೋದೇನು ತಪ್ಪಿಲ್ಲ ಅನ್ನಿಸ್ತು. ಯಾಕಂದರೆ ನನ್ನ ವಿಡಿಯೋಸ್ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿಯವ್ರು ನೋಡ್ತಾರೆ, ಯಾಕಂದರೆ ಅಂದರೆ ಒಂದು 78% ಫೀಮೇಲ್ ಆಗಿರ್ಬೋದು, ಅದರ ಜೊತೆಗೆ 22% ಮೇಲ್ ಎಲ್ಲರೂ ವಾಚ್ ಮಾಡ್ತಿರ್ತಾರೆ. ಹಾಗಾಗಿ ಹೇಳುವ ಅಂತ ಅನ್ನಿಸ್ತು. ಇಂಥ ಟೈಮಲ್ಲಿ ನಮ್ಮ ಬಾಡಿಲಿ ತುಂಬ ಚೇಂಜಸ್ ಆಗುತ್ತೆ. ಅಂದರೆ ಮಂತ್ ಫುಲ್ಲು ನಾವು ಮನೆ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತೇವೆ, ಬಟ್ ಅವಾಗಂತೂ ತುಂಬ ವೇರಿಯೇಷನ್ ಎಲ್ಲ ಆಗ್ತಾ ಇರುತ್ತೆ, ಮೂಡ್ ಕೂಡ ಅಷ್ಟೇ. ಸೊ ಇಂಥ ಟೈಮಲ್ಲಿ ನಮಗೆ ನಮ್ಮ ಜೊತೆ ಯಾರಿರ್ತಾರೆ ಸೊ ಅವರಿಂದ ತುಂಬ ಸಪೋರ್ಟ್ ಬೇಕಾಗುತ್ತೆ. ಒಂದು ಹೆಲ್ಪ್, ಚಿಕ್ಕ ಹೆಲ್ಪ್ ಕೂಡ ಅಷ್ಟೇ ಮಾಡಿದರು ಕೂಡ ನಮಗೆ ಒಂದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು, ಯಾಕಂದರೆ ನನಗೆ ಪ್ರತಿ ಅಂದರೆ ಇವರು ಯಾವಾಗೆಲ್ಲ ಇರ್ತಾರೆ ಮನೆಯಲ್ಲಿ ಇಂಥ ಟೈಮಲ್ಲಿ, ಪ್ರತಿ ಟೈಮಲ್ಲಿ ಕೂಡ ಅಂದರೆ ಅವರಿಂದ ಏನು ಹೆಲ್ಪ್ ಆಗುತ್ತೋ ಸೊ ಅದನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಅಂತಲೇ ಹೇಳಿ. ನಮ್ದು ಇಲ್ಲಿ ಒಂದು ಗಿಡ ಕೂಡ ಫುಲ್ ಕಟ್ ಆಗಿದೆ, ನಮಗೆ ಇಲ್ಲಿಯವರೆಗೆ ಕೂಡ ಇದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಅಂದರೆ ಏನಾಗಿದೆ ಅಂತಲೇ ಗೊತ್ತಿಲ್ಲ, ನೋಡ್ಬೋದು ಫುಲ್ ಇತ್ತಿದ್ದು. ಮುಂಚಿನ ವಿಡಿಯೋದಲ್ಲಿ ನೋಡಿರೋರಿಗೆ ಗೊತ್ತಿರ್ಬೋದು ಫುಲ್ ಕಟ್ಟಾಗಿ ಹೋಗಿದೆ, ಏನು ಮಾಡಿದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಇನ್ನು. ಇವಾಗ ಇಲ್ಲಿ ನಾವು ಪಾಪುದು 4 ಮಂತಿದ್ದು ಫೋಟೋಶೂಟಿಗೆ ರೆಡಿ ಮಾಡ್ತಾ ಇದ್ದೇವೆ. ನಾನು ಡ್ರೆಸ್ ನೋಡ್ತಾ ಇದ್ದೇನೆ, ಇದು ಲಾಸ್ಟ್ ಟೈಮ್ ಈ ಥರದ್ದೊಂದು 2 ಗಿಫ್ಟ್ ಬಂದಿತ್ತು, ಅಂದರೆ ಸೇಮ್ ಪ್ಯಾಟರ್ನ್ ಕಲರ್ ಚೇಂಜ್. ಹಾಗಾಗಿ ಅಂದರೆ ನೋಡಬೇಕಾಗುತ್ತೆ ಇನ್ನು, ಮತ್ತೆ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ನೋಡಿದೆ. ಬಟ್ ಅದು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಹೇಳಿದರು ಇವರು, ಅದಕ್ಕೋಸ್ಕರ ಇದು ಲಾಸ್ಟ್ ಟೈಮ್ ಫಸ್ಟ್ ಕ್ರೈಂದ ಇದು ನಾನು ಆರ್ಡ್ರ್ ಮಾಡಿದ್ದೆ, ಹಾಗಾಗಿ ಅದರಲ್ಲೇ ಫೋಟೋಶೂಟ್ ಮಾಡುವ ಅಂತ ಸೊ ಇದನ್ನೇ ಹಾಕ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದರ ಜೊತೆಗೆ ಇನ್ನೊಂದು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ, ನೋಡಿರ್ಬೋದು. ಹಾಗೆ ಫಸ್ಟ್ ಪಾಪುನ ಒಮ್ಮೆ ರೆಡಿ ಮಾಡಿ ಇಡುವ ಅಂತ. ಇದಕ್ಕೊಂದು ಹೇರ್ ಬ್ಯಾಂಡ್ ಕೂಡ ಇತ್ತು, ಅದು ಸಿಗ್ತಾನೆ ಇರಲಿಲ್ಲ, ಎಷ್ಟು ಹುಡುಕಿದೆ ಸಿಕ್ಕೇ ಇಲ್ಲ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಚೆನ್ನಾಗಿದೆ ಇದು ಕಾಂಬಿನೇಷನ್, ನೋಡ್ಬೋದು ಲೈಟ್ ಪಿಂಕ್ ಆ್ಯಂಡ್ ಪಿಂಕ್. ಫಸ್ಟ್ ಕ್ರೈಯಲ್ಲಿ ಆಲ್ಮೋಸ್ಟ್ ಡ್ರೆಸ್ ಆಗಿರ್ಬೋದು ಪ್ರಾಡಕ್ಟ್ಸ್ ಎಲ್ಲಾನು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಈ ಡ್ರೆಸ್ಸಿಗೆ 900 ಪೇ ಮಾಡಿದ್ದೆ. ಅಂದರೆ ಪಾಪುದೆಲ್ಲ ಈ ಥರ ಡ್ರೆಸ್ಸಿಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಫಂಕ್ಷನ್ಸ್ಗೆಲ್ಲ ಬೇಕಾಗುತ್ತೆ ಅಂತ ತಗೊಂಡಿದ್ದೆ ಅಷ್ಟೆ. ಎಸ್, ನೋಡ್ಬೋದು ನಮ್ಮ ಪಾಪು ರೆಡಿ ಆಗಿದ್ದಾಳೆ, ಎಷ್ಟು ಕ್ಯೂಟ್ ಕಾಣಿಸ್ತಿದ್ದಾಳೆ ಅಂತ ಖುಷಿಯಾಗುತ್ತೆ ಈ ಥರ ಡ್ರೆಸ್ ಎಲ್ಲ ಹಾಕಿದರೆ ನೋಡಲಿಕ್ಕೆಲ್ಲ. ಎಸ್, ಇನ್ನು ಬೇಗ ರೆಡಿ ಮಾಡಬೇಕು, ಯಾಕಂದರೆ
ಇನ್ನು ಅವಳು ಯಾವಾಗ ಅಂದರೆ ಆಲ್ರೆಡಿ ಒಮ್ಮೆ ಫೀಡ್ ತಗೊಂಡು ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ಆ ಗ್ಯಾಪಲ್ಲಿ, ಕೆಲವೊಮ್ಮೆ ತುಂಬ ಹೊತ್ತು ಆಟ ಆಡ್ತಾಳೆ, ಹೇಳಲಿಕ್ಕಾಗಲ್ಲ. ಸೊ ಯಾವಾಗ ಮೂಡ್ ಚೇಂಜ್ ಆಗುತ್ತೆ ಅಂತ. ಸೊ ಇವತ್ತಿದ್ದು ಕಾನ್ಸೆಪ್ಟ್ ಏನು ಅಂತ ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ ಏನು ಅಂತ. ಯಾಕಂದರೆ ಮುಂಚೆ ಅಂದರೆ 4 ಮಂತಿಗಿಂತ ಮುಂಚೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೇನೆ ನಾನು, ಅದು ಮಾಡು ಇದು ಮಾಡು ಅಂತ. ಫೈನಲ್ ಅಂದರೆ ಲಾಸ್ಟ್ ಆಗುವಾಗ ಅಂದರೆ ಗೊತ್ತಾಗಲ್ಲ ಏನು ಮಾಡೋದು ಅಂತ. ಲಾಸ್ಟಿಗೆ ಪರವಾಗಿಲ್ಲ, ಮಂತ್ಲಿ ವೈಸ್ ಶೂಟ್ ಅಲ್ಲ, ಸೊ ಸಿಂಪಲ್ ಆಗಿ ಮಾಡುವ ಅಂತ ಲಾಸ್ಟಿಗೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಸೊ ನೋಡಿ ಇಲ್ಲಿ ಬಿಸಿ ತೂಕುನಿಟ್ಟೆ ಅಲ್ಲಿ ತೂಕುಂತಲಗೆ ನೂರಾರು ಹೂಗಳಿದ್ದರು ಎಲ್ಲ ಗುಲಾಬಿ ಎಲ್ಲ ಕೆಂಪು ಗುಲಾಬಿ ಹೂವಿದ್ದು ಕಾನ್ಸೆಪ್ಟ್ ಇವತ್ತು ಸಣ್ಣ ಮಟ್ಟದಲ್ಲಿ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಅಲ್ಲಿ ಲಾಸ್ಟ್ ಟೈಮ್ ಇದ್ರದ್ದು ಬುಕ್ ಮಾಡಿದ್ವಿ. 3rd ಮಂತಿಗೆ ಕಾನ್ಸೆಪ್ಟ್ ಶೂಟ್ ಮಾಡಿಸಿಲ್ಲ, ಅದಕ್ಕೆ ಮತ್ತೆ ಲೇಟ್ ಆಗಿತ್ತು ಅಂತ. ಸೊ ಅದಕ್ಕೆ ಏನಾದರೂ 3 ಅಟ್ಯಾಚ್ ಮಾಡುವ ಅಂತ. 1st ಮಂತ್ ಇದ್ದು ನಾವು ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ಅವಾಗ ಪಾಪು ಫೇಸ್ ರಿವೀಲ್ ಮಾಡಿರಲಿಲ್ಲಲ್ಲ. 2nd ಮಂತ್ ಇದ್ದು ಮಾಡಿದ್ದೇವೆ. ಸೊ ಇವಳದೆಲ್ಲ ಫೋಟೋಶೂಟ್ 1 ವೀಕ್ ಟು 2 ವಾರ ಎಲ್ಲ ಲೇಟ್ ಅಲ್ಲ. ಇವಾಗ 4 ಕಂಪ್ಲೀಟ್ ಆಗಿ 1 ವಾರ ಆಯಿತು. ಪರವಾಗಿಲ್ಲ, ನಮ್ಮ ಮೆಮೊರೀಸಿಗೆ ಎಂದು ಇರುತ್ತೆ ಅಂತ. ಫುಲ್ ಬಿಸಿ ಇದ್ದಾಳೆ, ಎಂತ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದಾಳೆ. ಪಾಪು ಆರ್ವಿ ಆರ್ವಿ ಜೋಜಾ ಓಯ್ ದಾ ತೂಪುನ್ ಇರೇಗೆ ಇರೇಗೆ ರೆಡಿ ಮಂಪುನ ಓಯ್ ಕಂದಮ್ಮ. ಇದು 1 ಗುಲಾಬಿಗೆ 10 ರುಪೀಸ್, ಸೊ 20 ಗುಲಾಬಿ ತಂದಿದ್ದಾರೆ. ಇವಾಗ ಇದು ನೆಕ್ಸ್ಟ್ ವೇಸ್ಟ್ ಆಗಬಾರ್ದಲ್ಲ, ಇದರಿಂದ ಏನಾದರೂ ಮಾಡಬೇಕು. ರೋಸ್ ವಾಟರ್ ಆ ಥರ ನಾವು ಮಾವಿನ ಸೀಸನ್ ಅಲ್ಲ, ಮಾವಿನ ಹಣ್ಣಿದ್ದು ಆ ಥರ ಮಾಡುವಂತಿದ್ವಿ, ಬಟ್ ಸುಮ್ಮನೆ ತುಂಬ ಮಾವಿನ ಹಣ್ಣು ತಂದು ಎಂತ ಮಾಡೋದು, ವೇಸ್ಟ್ ಆಗಬಾರ್ದು ಅಂತ ಬೇಡ ಅಂತ ಅನ್ಕೊಂಡು. ಯಾಕಂದರೆ ತುಂಬ ಮಳೆಗಾಲಕ್ಕೆ ತಿನ್ನಲಿಕ್ಕೂ ಆಗಲ್ಲ, ಶೀತ ಆಗುತ್ತೆ. ಅದು ಮತ್ತೆ ಯೆಲ್ಲೋ ಕಲ್ಲರೇ ಬಂದರೆ ಚೆನ್ನ, ಅಂದರೆ ಫುಲ್ ಹಣ್ಣಾಗಿರಬೇಕು. 1 ಮಾವಿನ ಹಣ್ಣಿಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ಇವಳು ನೋಡಿ, ಇವಳಿಗೇನೋ, ಇವಳಿಗೆ ಎಂಥ ಡ್ರೆಸ್ ಹಾಕಿದ್ರು ಕೂಡ ಅದನ್ನೊಮ್ಮೆ ಬಾಯಿಗೆ ಹಾಕಬೇಕು. ಇವಾಗ ನಮ್ದು ಇದು ರೆಡಿ ಆಗುವಾಗ ಅವಳದು ನಿದ್ದೆ ಬರ್ಲಿ, ಅದೇ ತುಂಬ ಕಷ್ಟ ಪಾಪುನ ಇಟ್ಕೊಂಡು ಫೋಟೋಶೂಟ್ ಮಾಡೋದಂದ್ರೆ. ಇವಾಗ ಒಳ್ಳೆ ಮೂಡಲ್ಲಿದ್ದಾಳೆ, ಬಟ್ ನಮ್ದು ಇದು ರೆಡಿ ಆಗಿಲ್ಲ. ಪಾಪು ರೆಡಿ ಆಗಿದ್ದಾಳೆ, ಅವಳದು ಇದಕ್ಕೊಂದು ಹೇರ್ ಬ್ಯಾಂಡ್ ಇತ್ತು, ಅದು ಸಿಗ್ತಾನೆ ಇಲ್ಲ. ಲಾಸ್ಟ್ ಟೈಮ್ ತೆಗ್ದಿಟ್ಟಿದ್ದೆ, ನೆನಪೇ ಬರ್ತಾ ಇಲ್ಲ. ದಾದೆ ದಾದಾ ಯಾ
ಪ್ರಪೋಸ್ಗಳು ಬರ್ತಲೆ ಡಿಶ್ ಇಲ್ಲ ದೇ ಅಲ್ಲಿ ಕೈದ ಬಾಯಿ ಮಾಡುವಲ್ಲ ಅಂದಿತ್ತೆ ಹೂ ಕಂದಿನಿಂದ ಮಾಡ್ನತ್ತ ಪ್ಲ್ಯಾನ್ ಇತ್ತನ ಅಪ್ಪು ತೂಲೇನ ಫೋಟೋ ಇನ್ನಿಂಚನೆ ಹಾಕೋಣ ಅಂದೆ ಇಲ್ಲಿ ಫೋಟೋ ತೆಗೆಯುವ ಹರ ಸಾಹಸ ನಡೀತಿದೆ ನೋಡಿ ಅವಳಿಗೆ ಏನಾಗ್ತಾ ಇದೆ ಅಂತ ಫುಲ್ ನೋಡ್ತಿದ್ದಾಳೆ ಎಂತ ವಿಷಯ ಅಂತ ಗೊತ್ತಿಲ್ಲ ಅವಳಿಗೆ ಬಾಬಿಗೆ ದೊಡ್ಡದಾದ್ಮೇಲೆ ಖುಷಿ ಆಗ್ಬೋದು ನೋಡುವಾಗ ಎಸ್ ಫೈನಲಿ ಫೋಟೋಶೂಟ್ ಎಲ್ಲ ಮುಗಿಸಿದ್ವಿ ಫೋರ್ ಮಂತ್ ಇದ್ದು ಫೋರ್ ಮಂತ್ ಒನ್ ವೀಕ್ ಆಯಿತು ಸೊ ಇಲ್ಲಿ ಬಾಯಲ್ಲೆಲ್ಲ ತಿಂಡಿ ಆಗಿದೆ ಸೊ ಇದೆಲ್ಲ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಕಾರಿ ಕಮೆಂಟ್ ಮಾಡಿ ಅವರಿಗೆ ಎರಡೆರಡು ಮೂರು ಪ್ಯಾಕೆಟ್ ಕಳಿಸ್ತಾರೆ ಇದು ಒಬ್ಬಳೆ ನಾನು ಅರ್ಧ ಪ್ಯಾಕೆಟ್ ತಿಂದೆ ಗೊತ್ತುಂಟ ಅಷ್ಟಿಷ್ಟ ನನಗೆ ಅದಕ್ಕೆ ಮಾತ್ರ ಚಹಾನೇ ಬೇಕು ನಾನು ಸಂಜೆ ಚಹಾ ಕುಡಿಯಲ್ಲ ಬಟ್ ಇದು ಈ ತಿಂಡಿಗೋಸ್ಕರ ಚಹಾ ಮಾಡಿದೆ ಇವ್ರು ನೋಡಿ ಇವಾಗ ಬಂದರು ಇವರು ತಿಂಡಿ ಯಾವಾಗ ರೆಡಿ ಆಗುತ್ತಲ್ಲ ಆ ಟೈಮಿಗೆ ಇರಲ್ಲ ನಂದು ಅರ್ಧ ಖಾಲಿ ಆದಮೇಲೆ ಬರ್ತಾರೆ ಅವರು ಆ ಥರ ಒಂದು ವ್ಯಕ್ತಿ ಇದಂದ್ರೆ ಫುಲ್ ಈ ಥರ ನೋಡಿ ಇದೊಂದು ಕಷ್ಟ ಇದ್ರದ್ದು ಎಷ್ಟು ಜಾಗ್ರತೆಯಿಂದ ತಿಂದರು ಕೂಡ ಎಲ್ಲ ಹರಡ್ತದೆ ಮತ್ತು ನಾನು ನೋಡಿದ್ದು ಇದು ಮೈದಾದ ವೀಟ್ ಇದ್ದ ಅಂತ ಮೈದಾ ಅಂತ ಇತ್ತು ಹಾಗೆ ಸ್ವಲ್ಪ ಸಮಾಧಾನ ಆಯಿತು ಸಾರಿ ಸಾರಿ ಗೋಧಿ ಅಂತ ಇತ್ತು ಹಾಗಾಗಿ ಸಮಾಧಾನ ಆಯ್ತು ಎಸ್ ಇವತ್ತು ಶುಕ್ರವಾರ ಹಾಗಾಗಿ ಇವತ್ತು ಭಜನೆ ಇದೆ ಅಂದ್ರೆ ಲಾಸ್ಟ್ ಟೈಮ್ ಒಂದು ಚಿಕ್ಕದು ಭಜನೆ ಕ್ಲಿಪ್ ಹಾಕಿದ್ವಿ ಅದಕ್ಕೆ ಹೇಳಿದ್ರು ಫುಲ್ ಒಂದು ಭಜನೆ ಹಾಡಿ ಹಾಕಿ ಅಂತ ಸೊ ನಾನು ಹಾಡಲ್ಲ ಇವ್ರು ಹಾಡ್ತಾರೆ ಇವತ್ತು ಅಂದ್ರೆ ಅದು ಹಾಕಿರೋದು ನಿಮ್ಗೆನೆ ನಾನೊಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೆ ಅಷ್ಟೇ ಸೊ ಇವಾಗ ಟೈಮ್ ಬಂದು 6:45 ಆಯಿತು ಇವಾಗ ಬೇಗ ಫ್ರೆಶ್ ಅಪ್ ಎಲ್ಲ ಆಗಿ ಇವ್ರು ಭಜನೆ ಮಾಡ್ತಾರೆ ಇವಾಗ ವಿಷಯ ಏನಂದ್ರೆ ಇವತ್ತು ಸಂಜೆ ನಾವು ಅಮ್ಮನ ಮನೆಗೆ ಹೋಗುವ ಅಂತ ನಿನ್ನೆ ಪ್ಲಾನ್ ಮಾಡಿದ್ವಿ ಅದು ಪ್ಲಾನ್ ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹೆಲ್ತ್ ಆಮೇಲೆ ತಂಗಿದು ಶೀತ ಅಂತ ಹೇಳಿದ್ವಿ ಹಾಗಾಗಿ ಸುಮ್ಮನೆ ರಿಸ್ಕ್ ಬೇಡ ಅಂತ 2 days ಬಿಟ್ಟು ಹೋಗುವ ಅಂತ ಹಾಗಾಗಿ ಮಧ್ಯಾಹ್ನ ಇದ್ದದ್ದೆಲ್ಲ ಅಡ್ಜಸ್ಟ್ ಮಾಡುವಂತ ಏನು ಬೆಳಗ್ಗೆಲ್ಲ ಎಲ್ಲ ಖಾಲಿ ಆಗಿತ್ತು ತರೋದು ಬೇಡ ಇಲ್ಲಿ ಬಂದಮೇಲೆ ತಗೊಂಡು ಸೊ ಇವಾಗ ನೋಡಿ ಈರುಳ್ಳಿ ಇಲ್ಲ ಇವಾಗ ಇವರಿಗೆ ಹೋಗ್ಲಿಕ್ಕಿದ್ದೆ ಹೊರಗಡೆ ಬಟ್ ಇವ್ರು ತಂದು ಕೊಡುವಾಗ ಲೇಟ್ ಆಗುತ್ತೆ ಅಂತ ನಾನು ಇವಾಗಷ್ಟೇ ನೋಡಿದೆ ಸೊ ವಿದೌಟ್ ಈರುಳ್ಳಿ ಮಾಡುವ ಅಂತ ಎಂತ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ ಒಂದು ಪಲ್ಯ ಥರ ಬೇಗ ಮಾಡುವ ಅಂತ ಉಪಕಾರಿ ಶುಕ್ರವಾರ ಒಂದು ನಡೆಯುತ್ತೆ ವೆಜ್ ವೆಜ್ ಇಲ್ಲ ವೆಜ್ ಇದು ಬಟಾಟೆ ಪಲ್ಯ ಚೆನ್ನಾಗಾಗುತ್ತೆ ಟೇಸ್ಟ್ ಆಗುತ್ತೆ ಸೊ ಈಗ ಒಂದು ಪಾಪು ಬಿದ್ದಿರಲ್ಲೇ ಹಾಗಾಗಿ ಬೇಗ ಮಾಡಬೇಕು ಸೊ ಭಜನೆ ಅಂದರೆ ಇವರು ಇವರೇ ಅಂದರೆ ನಾನು ಶೂಟ್ ಮಾಡಲಿಲ್ಲ ಪಾಪು ಇದ್ದಿದ್ಲು ಇವರು ಟ್ರೈಪೋಡ್ ಇಟ್ಟು ತೆಗೆದಿದ್ದಾರೆ ಸೊ ನೋಡುವ ಹೇಗಿದೆ ಅಂತ
ಇವತ್ತು ಟೊಮೆಟೊ ಸ್ವಲ್ಪ ಆ ಕಡೆ ಟೊಮೆಟೊ ಗೊಜ್ಜು ಅಲ್ಲ ಈ ಕಡೆ ಬಟಾಟೆ ಗೊಜ್ಜು ಟ್ರೈ ಮಾಡೋದು ಟೇಸ್ಟ್ ಬರುತ್ತೆ. ಏನು ಅಂದ್ರೆ ಈರುಳ್ಳಿ ಹಾಕದೆಲ್ಲ ನಾನು ಮಾಡಲಿಲ್ಲ ನೋಡುವಂತೆ ಅಂತ ಕೆಲವೊಮ್ಮೆ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಒಂದು ಐಟಮ್ ಇಲ್ಲ ಅಂತ ಕೂತ್ಕೊಂಡ್ರೆ ಅದು ಅಲ್ಲೆ ಹಾಕಿ ಆಗುತ್ತೆ. ನಾನು ಎಂತ ಮಾಡುದು, ಒಂದು ಟೊಮೆಟೊ ಗುಜ್ಜು ಕಾಯಿ ಮಾಡುವ ಅನ್ಕೊಂಡೆ, ಅದು ಇವರಿಗೆ ಇಷ್ಟ ಆಗಲ್ಲ. ಆಮೇಲೆ ನಾನು ಅಷ್ಟೇ ತಿನ್ನಲ್ಲ, ಅಂದ್ರೆ ಕೆಲವೊಮ್ಮೆ ಗುರುವಾರ ಮಾಡಿದ್ದು ಉಳಿದಿರ್ತದೆ, ಸೊ ಅದನ್ನೇನು ಮಾಡ್ಲಿಕ್ಕಾಗಲ್ಲ. ಸೊ ಇವ್ರು ತಿಂತಾರೆ, ಹಾಗಾಗಿ ಇವತ್ತು ಮಾಡೋದು ಬೇಡ ಅಂತ ಹೇಳಿದ್ರು. ಗುಜ್ಜಿ ಮಾಡಿ ಅಂದ್ರೆ ಇವರಿಗೆ ಆಮ್ಲೆಟ್ ಮಾಡಿ ಆಮ್ಲೆಟ್ ಮಾಡಿ ಅಂತ ಹೇಳಿದೆ, ಬಟ್ ಶುಕ್ರವಾರ ಅಲ್ಲ ಬೇಡ ಇದೆ. ಅದು ನಿನ್ನೆ ಮಾಡಿದ್ರೆ ಪರವಾಗಿಲ್ಲ, ವೇಸ್ಟ್ ಆಗುತ್ತೆ ಅಂತ ತಿಳಿದಲ್ಲ, ಅದಕ್ಕೆ ಇದೆಲ್ಲ ಅಡ್ಜಸ್ಟ್ ಮಾಡ. ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಈ ಕಡೆ ಟೊಮೆಟೊ ಗೊಜ್ಜು ಅಲ್ಲ ಈ ಕಡೆ ಎರಡು ಆಗುತ್ತೆ ಅಲ್ಲ. ಇದು ಸ್ವಲ್ಪ ಹುಳಿ ನೀರು ಹಾಕಿದರೆ ಫುಲ್ ಪನ್ನಾಗಿ ಚೆನ್ನಾಗಾಗುತ್ತೆ. ಮಧ್ಯಾಹ್ನ ತನಕ ಸ್ವಲ್ಪ ಅಂದರೆ ಎದ್ದೇಳಿಗೆ ಆಗ್ತಿರಲಿಲ್ಲ, ಅಷ್ಟು ಸುಸ್ತಿತ್ತು. ಅಂದರೆ ಇವರು ಬೆಳಗ್ಗೆ ಮಧ್ಯಾಹ್ನ ತನಕ ಇರಲಿಲ್ಲ, ಆಮೇಲೆ ಅದಕ್ಕಿಂತ ಮುಂಚೆ ಒಂದು 20 ನಿಮಿಷ ಮಲಗಿದೆ, ಆಮೇಲೆ ಮಧ್ಯಾಹ್ನ ನಂತರ ಪ್ಲಸ್ ಒಂದು 2:30 to 3:30 ಮಲಗಿದೆ, ಅವಾಗ ಕೂಡ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಓಕೆ ಸ್ವಲ್ಪ. ಬಟ್ ನಮಗೆ ಈ ಥರ ದಿನ ಎಲ್ಲ ಇಷ್ಟ ಇಲ್ಲ, ಅಂದರೆ ಎಲ್ಲ ಬೆಳಗಿಂದ ಕೆಲಸ ಮಾಡ್ತಾ ಫುಲ್ ಆ್ಯಕ್ಟಿವ್ ಆಗಿ ಬೆಳಗ್ಗೆ ಬೇಗ ಇದ್ದು ಆ ಥರ ನನಗೆ ಇಷ್ಟ. ಬಟ್ ಏನು ಮಾಡಲಿಕ್ಕಾಗಲ್ಲ, ಕೆಲವೊಮ್ಮೆ ಆಗುತ್ತಲ್ಲ, ಅಂದರೆ ಕೆಲವೊಮ್ಮೆ ತುಂಬ ಬ್ಯುಸಿ ಇರುವಾಗ ಆಗ್ತದೆ. ಅಂದರೆ ಸ್ವಲ್ಪ ರೆಸ್ಟ್ ಇದ್ದರೆ ಒಂದು ದಿವಸ ಫುಲ್ ರೆಸ್ಟ್ ಮಾಡಬೇಕು ಆ ಥರ ಇರಬೇಕು ಅಂತ ಆಗುತ್ತೆ. ಬಟ್ ಯಾವಾಗ ಈ ಥರ ರೆಸ್ಟ್ ತಗೊಳ್ತೀವಲ್ಲ ಆವಾಗ ಮೈಂಡ್ ಎಲ್ಲ ಒಂಥರ ಅನಿಸುತ್ತೆ. ಸೊ ಆ್ಯಕ್ಟಿವ್ ಇದ್ರೇ ಒಳ್ಳೇದಲ್ಲ. ಅದು ಬೇರೆ, ಅದು ಶುಕ್ರವಾರ ಅಲ್ಲ, ಶುಕ್ರವಾರ ಅದು ದೀಪ ಹಚ್ಚದೆ ಭಜನೆ ಎಲ್ಲ ಮಾಡಿಲ್ಲ ಅಂದರೆ ಏನೋ ಒಂಥರ ಅನಿಸುತ್ತೆ. ಎಂತ ಮಾಡೋದು, ಇದೆಲ್ಲ ಸ್ವಲ್ಪ 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 ಹಾಕುವ. ಇದೊಂದು ನೋಡಿ, ಇದು ಇದು ಗರಂ ಮಸಾಲವ? ಗರಂ ಮಸಾಲ. ಇದು ಸಾಂಬಾರ್ ಪೌಡರ್. ಹಾಂ, ನನಗೆ ಅದು ಯಾವಾಗಲೂ, ಯಾಕಂದ್ರೆ ಇದು ಇವರು ಹಾಕಿಟ್ಟದ್ದು ಬೇರೆ ಡಬ್ಬದಲ್ಲಿ ಇತ್ತು. ಸೊ ನಮ್ಗೆ ಅದು ಫುಲ್ ಕನ್ಫ್ಯೂಷನ್, ಡೈಲಿ ಯೂಸ್ ಮಾಡಿದ್ರು ಕೂಡ ನಂಗೆ ಒಮ್ಮೆ ಕನ್ಫ್ಯೂಷನ್. ಸಾಂಬಾರ್ ಪೌಡರ್ ಗರಂ ಮಸಾಲ ಅಲ್ಲ, ಇದು ಡಾರ್ಕ್ ಇದೆ, ಇದು ಡಾರ್ಕ್ ಇತ್ತಿನ ಗರಂ ಮಸಾಲ. ಮೊನ್ನೆ ಇವರು ಹೇಳಿದ್ರು ಗರಂ ಮಸಾಲ ಒಂದು ಸಾಂಬಾರ್ ಪೌಡರ್, ಅದ್ರ ಸ್ಮೆಲ್ ನೋಡ್ಲಿಕ್ಕೆ ಹೋದ್ರೆ ಫುಲ್ ಇದು ಅಕ್ಷಿ ಬರ್ತದೆ, ಅಕ್ಷಿ ಬರ್ತದೆ. ಬಾರಿ ಕರೆಕ್ಟ್ ಕರೆಕ್ಟ್ ಅದೇ ಹೌದು. ಆಮೇಲೆ ಗರಂ ಮಸಾಲ, ಇದು ಗರಂ ಮಸಾಲ, ಇದು ಸಾಂಬಾರ್ ಪೌಡರ್. ಪರವಾಗಿಲ್ಲ, ಇದು ಎಂತ ಇದಕ್ಕೆ ಆಕ್ಚುಲಿ ಎರಡು ಆಗುತ್ತೆ. ಇದು ಸ್ವಲ್ಪ ಅದು ಸ್ವಲ್ಪ ಹಾಕುವ. ನಮಗೆ ಇಬ್ರಿಗಾದ್ರೆ ನಡುತ್ತೆ, ಯಾರಾದ್ರೂ ಬರೋದಿದ್ರೆ ಸ್ವಲ್ಪ. ಆದ್ರೆ ಕೆಲವೊಮ್ಮೆ ಎಂತ ಗೊತ್ತಾ, ಈ ತರ ಎಂತ ಹೇಳ್ತಾರೆ ಟ್ರೈ ಎಲ್ಲ ಮಾಡ್ತೀವಲ್ಲ, ಅದು ತುಂಬಾ ಟೇಸ್ಟ್ ಬರುತ್ತೆ. ಎಕ್ಸ್ಪೆರಿಮೆಂಟ್ ನಮ್ಮ ಮೇಲೆ, ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೆಲ್ಲ ಅವರ ಮೇಲೆ, ಬಟ್ ಯಾವುದು ಅಷ್ಟು ಫೇಲ್ ಆಗಿಲ್ಲ. ಆಗಿದೆ ಸೂಪರ್ ಪಾಸ್. ಅಂದ್ರೆ ನಾನು ಮ್ಯಾರೇಜ್ಗಿಂತ ಮುಂಚೆ ಒಂದು ಎಗ್ ಮಸಾಲ ಒಂದು ಮಾಡ್ತಾ ಇದ್ದೆ, ಬಿಟ್ಟರೆ ಒಂದು ಅಡಿಗೆ ಕೂಡ ನಂಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಎಲ್ಲ ಕೂಡ ನಾನು, ಅಂದರೆ ನಾನು ಮದುವೆಗಿಂತ ಮುಂಚೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ನಾನು ಮುಂಚೆನೆ ಹೇಳಿದ್ದೆ ನನಗೊಂದು 2 ಮಂತ್ ನಾನು ಮತ್ತೆ ಕೆಲಸಕ್ಕೆ ಹೋಗಲ್ಲ, ಯಾಕೆಂದ್ರೆ ನನಗೆ ಅಡಿಗೆ ಎಲ್ಲ ಕರೆಕ್ಟ್ ಕಲ್ತು ಆಮೇಲೆ ಹೋಗ್ಬೇಕು ಅಂತ. ಸೊ ಒಂದೊಂದೆ ನಾನು ಟ್ರೈ ಮಾಡ್ತಾ ಇದ್ದೆ, ಅದು ದೋಸೆ ಎಲ್ಲ ಹಾಕುವಾಗೆಲ್ಲ ಅಂತ ಹೇಳ್ತಾರೆ ತಳ ಎಲ್ಲ ಹಿಡಿದು ಇವ್ರ ಪಾಪ ಅದನ್ನೆಲ್ಲ ತಿಂದಿದ್ದಾರೆ, ಹಾಗೆ ಅಡ್ಜಸ್ಟ್ ಆಗಿದ್ದಾರೆ. ಸೊ ಇದು ಕೂಡ ಒಂದು ನೋಡು, ಮದುವೆ ಅಂದರೆ ಅಡ್ಜಸ್ಟ್ಮೆಂಟ್ ಜೀವನ. ಅಡ್ಜಸ್ಟ್ಮೆಂಟ್ ಇಲ್ಲಾದ್ರೆ ಅದು ಅಂದ್ರೆ ಅದು ಖುಷಿ ಕಷ್ಟ ಆಗ್ತದೆ, ಸರಿ ಆಗಲ್ಲ. ಅಡ್ಜಸ್ಟ್ಮೆಂಟ್ ಇರಬೇಕು ನೋಡಿ, ಇದು ಒಳಗೆ ಎಟಕುದಿಲ್ಲ ಕುಂಡಿಗೆ. ಹಾ, ಇನ್ನೊಂದು ಯಾರು ಹೇಳಿದ್ರು ಅಂದ್ರೆ ಅಂದ್ರೆ ಎಂತ ಹೇಳ್ತಾರೆ ಅಂತ, ಲವ್ ಮ್ಯಾರೇಜ್ ಅಂತ ಅಲ್ಲ, ನಾವು ಅಂದ್ರೆ ಲವ್ ಬೋರ್ ಆಗುತ್ತೆ ಅಂತ ಹೇಳಿದ್ದು
ಲಾಂಗ್ ಬೋರ್ ಅಪ್ಪು ಖಾಲಿ ಪಾತ್ರೆ ನಾವು ಅಪ್ಪ ಅಲ್ಲ ಪಾತ್ರೆ ಮಾತಾಡೋದು ಅಂತಲ್ಲ ಲಾಂಗ್ ಬೋರ್ ಆಗುತ್ತೆ ಆಕ್ಟಿವ್ ಆಗಿರ್ಬೇಕು ಅಂತ ಅದು ಯಾವ ರೀತಿ ಹೇಳಿದ್ರು ಅಂತ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಲಾಗ್ ಅಂದ್ರೆ ನಾವು ಡೈಲಿ ಮನೇಲಿ ಯಾವ ತರ ನಾವು ಇದೇ ಅದೇ ತರ ಮಾತಾಡ್ಬೇಕಾಗುತ್ತೆ ಅದ್ರಲ್ಲಿ ಅಂದ್ರೆ ನಾನ್ ಮಾತಾಡೋ ಸ್ಟೈಲ್ ಇದೇ ರೀತಿ ಫುಲ್ ಎಕ್ಸೈಟ್ ಆಗಿ ಆ ತರ ಎಲ್ಲ ನಮ್ಗೆ ಗೊತ್ತಿಲ್ಲ ಇವ್ರು ಸ್ವಲ್ಪ ಜಾಸ್ತಿ ತಮಾಷೆ ಎಲ್ಲ ಮಾತಾಡ್ತಾರೆ ಹಾಗೆ ನೋಡ ನಮಗೆ ಇಷ್ಟ ಆಗುತ್ತೋ ಅಷ್ಟು ನಾವು ಪ್ರಯತ್ನ ಮಾಡ್ತೇವೆ ಆದ್ರೆ ಅದು ಜಾಸ್ತಿ ಇದು ಮಾಡಿದ್ರೆ ಅದು ನಾಟಕಿ ಅಂತ ಆಗ್ತದೆ ಅದು ನಮಗೆ ಇಷ್ಟ ಇಲ್ಲ ನಮ್ಮ ನಾವು ನ್ಯಾಚುರಲ್ ಆಗಿ ಹೇಗಿರ್ತೇವೆ ಅದೇ ರೀತಿ ನಾವು ವ್ಲಾಗ್ ಮಾಡ್ತಿದ್ದೇವೆ ದಯವಿಟ್ಟು ಅದಕ್ಕೆ ಬೇಸರ ಮಾಡ್ಕೊಳ್ಬೇಡಿ ತುಂಬ ಮಂದಿಗೆ ಇಷ್ಟ ಆಗ್ತದೆ ಇಷ್ಟ ಆಗದವ್ರಿಗಿಂತ ಮಾಡುದು ಅಂತ ನಮಗೆ ಗೊತ್ತಿಲ್ಲ ನೋಡ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಪರಮಾನಂದ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಪರಮಾನಂದ ದುರಿತಗಳೆಲ್ಲವೂ ದೂರವಾಗುವುದು ದುರಿತಗಳೆಲ್ಲವೂ ದೂರವಾಗುವುದು ಕಳೆಯುವುದು ಎಲ್ಲ ಭವಭಂಗ ಕಳೆಯುವುದು ಎಲ್ಲ ಭವಭಂಗ ಪಾವನ ಕಟೀಲನಿ ನಂದಿನಿ ಹರಿವಳು ಆನಂದ ಪರಮಾನಂದ ನವರಾತ್ರಿಯಲಿ ನವವಿಧ ಪೂಜೆಯನ್ನು ಸ್ವೀಕರಿಸುವಳು ಭ್ರಮರಾಂಬಿಕೆಯು ನವರಾತ್ರಿಯಲಿ ನವವಿಧ ಪೂಜೆಯನ್ನು ಸ್ವೀಕರಿಸುವಳು ಭ್ರಮರಾಂಬಿಕೆಯು ಪರಿಪರಿಯಿಂದಲೇ ಬೇಡಿರೆ ಅವಳನು ಪರಿಪರಿಯಿಂದಲೇ ಬೇಡಿರೆ ಅವಳನು ವರಲಕ್ಷ್ಮೀವಳು ಕೊರೆಬಳು ನಮ್ಮ ವರಲಕ್ಷ್ಮೀವಳು ಕೊರೆಬಳು ನಮ್ಮ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಪರಮಾನಂದ ಹೂವಿನ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿದ್ದಳು ದುರ್ಗಾಂಬಿಕೆಯು ಹೂವಿನ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿದ್ದಳು ದುರ್ಗಾಂಬಿಕೆಯು ಪಟ್ಟೆ ಪೀತಾಂಬರ ಸೀರೆಯ ಧರಿಸಿದ ಪಟ್ಟೆ ಪೀತಾಂಬರ ಸೀರೆಯ ಧರಿಸಿದ ಸರ್ವ ಮಂಗಳೈವಳು ಜಗದಂಬಿಕೆಯು ಸರ್ವ ಮಂಗಳೈವಳು ಜಗದಂಬಿಕೆಯು ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಪರಮಾನಂದ ದುರಿತಗಳೆಲ್ಲವೂ ದೂರವಾಗುವುದು ದುರಿತಗಳೆಲ್ಲವೂ ದೂರವಾಗುವುದು ಕಳೆಯುವುದು ಎಲ್ಲ ಭವಭಂಗ ಕಳೆಯುವುದು ಎಲ್ಲ ಭವಭಂಗ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಪರಮಾನಂದ.